ಚುನಾವಣೆಗೆ ಸಲ್ಲಿಕೆಯಾಗಿದ್ದ ನಾಮಪತ್ರಗಳನ್ನು ಹಿಂಪಡೆಯುವ ಅವಧಿ ಸೋಮವಾರ ಮುಕ್ತಾಯವಾಗಿದೆ. ಒಟ್ಟಾರೆ ಎರಡು ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ವಾಪಸ್ ತೆಗೆದುಕೊಳ್ಳುವ ಮೂಲಕ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಅಂತಿಮ ಕಣದಲ್ಲಿ 18 ಅಭ್ಯರ್ಥಿಗಳು ಉಳಿದಿರುತ್ತಾರೆ. ಪಕ್ಷೇತರ ಅಭ್ಯರ್ಥಿಗಳಾದ ರಾಜು ಸೊಲ್ಲಾಪುರೆ ಹಾಗೂ ಇಸ್ಮಾಯಿಲ್ ಮಗದುಮ್ ಅವರುಗಳು ತಮ್ಮ ಉಮೇದುವಾರಿಕೆಯನ್ನು ಏಪ್ರಿಲ್ 22 ಹಿಂಪಡೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ, ಸರ್ವ ಜನತಾ ಪಾರ್ಟಿ ಪಕ್ಷದಿಂದ ಅಪ್ಪಾಸಾಹೇಬ್ ಕುರುಣೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕುಮಾರ್ ಡೋಂಗ್ರೆ, ಬಹುಜನ ಭಾರತ ಪಾರ್ಟಿಯಿಂದ ಪವನ್ ಕುಮಾರ್ ಬಾಬುರಾವ್ ಮಾಳಗೆ, ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯಿಂದ ಸತ್ಯಪ್ಪ ದಶರಥ್ ಕಾಳೇಲಿ, ಪಕ್ಷೇತರ ಅಭ್ಯರ್ಥಿಗಳಾದ ಕಾಡಯ್ಯ ಶಂಕರಯ್ಯ ಹಿರೇಮಠ್, ಕಾಶಿನಾಥ್ ಕುರ್ನಿ, ಗಜಾನನ್ ಪೂಜಾರಿ, ಜಿತೇಂದ್ರ ಸುಭಾಷ್ ನೇರ್ಲೆ, ಭೀಮಸೇನ್ ಸನದಿ, ಮಹೇಶ್ ಅಶೋಕ್, ಮೋಹನ್ ಮೋಟಣ್ಣವರ್, ಯಾಸೀನ್ ಸಿರಾಜುದ್ದೀನ್ ಪಟ್ಕಿ, ವಿಲಾಸ್ ಮಣ್ಣೂರ್, ಶಂಭು ಕಲ್ಲೋಳಿಕರ್, ಶ್ರೀನಿಕ್ ಅಣ್ಣಾ ಸಾಹೇಬ್ ಜಂಗಟೆ, ಸಮೇದ್ ಸರ್ದಾರ್ ವರ್ಧಮಾನೆ ಅವರುಗಳು ಅಂತಿಮವಾಗಿ ಕಣದಲ್ಲಿದ್ದಾರೆ. ಮೇ 7 ಮತದಾನ ನಡೆಯಲಿದ್ದು ಮೇ 7 ಎಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಅವರು ತಿಳಿಸಿರುತ್ತಾರೆ.